ರಾಹುಲ್ ಮಾತಿನಿಂದ ಯಾವುದೇ ಪರಿವರ್ತನೆ ಆಗಲ್ಲ, ನನ್ನ ಸೋಲು ಗೆಲುವು ಡಿಕೆಶಿ ಕೈಯಲ್ಲಿ ಇದೆಯಾ? ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ನೀಡಿರುವಂತದ್ದು, ರಾಹುಲ್ ಗಾಂಧಿಯವರ ಮಾತಿನಿಂದ ಯಾವುದೇ ರೀತಿ ಪರಿವರ್ತನೆ ಕೂಡ ಆಗೋದಿಲ್ಲ, ನನ್ನ ಸೋಲು ಗೆಲುವು ಡಿಕೆಶಿ ಅವರ ಕೈಲಿದೆಯಾ ಅನ್ನುವ ಮುಖಾಂತರವಾಗಿ ವ್ಯಂಗ್ಯದ ರೀತಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ನಾನು ಸೋಲ್ತೀನಿ ಅಂತ ಡಿಕೆಶಿ ಅವರು ದುರಂಕಾರದಿಂದ ದರ್ಪದಿಂದ ಹೇಳ್ತಿದ್ದಾರೆ, ಹಣದಿಂದ ಮಂಡ್ಯ ಜನರನ್ನ ಡಿಕೆಶಿ ಕೊಂಡ್ಕೊಳ್ಳೋದಕ್ಕೆ ಆಗಲ್ಲ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ನೆಕ್ ಟು ನೆಕ್ ಅಂದ್ರೆ ಕುಮಾರಸ್ವಾಮಿಯವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಈ ಒಂದು ಜಿದ್ದಾಜಿದ್ದಿಯಲ್ಲಿ ಯಾಕೋ ಮಾತಿನ ಭರಾಟೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿರೋದು, ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ, ಅವರ ಮಾತಿನಿಂದ ಯಾವುದೇ ರೀತಿ ಪರಿವರ್ತನೆ ಆಗಲ್ಲ, ನಾನು ಸೋಲ್ತೀನಿ ಅಂತ ಅವರು ದರ್ಪದಿಂದ ದುರಂಕಾರದಿಂದ ಹೇಳ್ತಾ ಇದ್ದಾರೆ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಮಾಜದ ಪರಮಪೂಜ್ಯ ಸ್ವಾಮೀಜಿಯವರು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಸ್ವಾಮೀಜಿಗಳ ಹತ್ರಕ್ಕೆ ಹೋಗಿ ಆಶೀರ್ವಾದ ಪಡೀತಕ್ಕಂಥ ಸರ್ವೇ ಸಾಮಾನ್ಯ. ನಾವು ಕ್ಷೇತ್ರಕ್ಕೆ ಹೋಗಿ ಪರಮಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡಲಿಕ್ಕೆ ಹೋಗಿದ್ದೆ ಒಂದು ರೀತಿ ದೊಡ್ಡ ರಾಜಕೀಯ ಮಾಡ್ತಾ ಇದ್ದೇವೆ, ನಮ್ಮ ಅಪರಾಧ ಇದು ಅಂತಕ್ಕಂಥ ರೀತಿಯಲ್ಲಿ ಮಾತಾಡಿ ನಮ್ಮ ಬಗ್ಗೆ ಮಾತಾಡಲಿ, ಪರಮಪೂಜ್ಯ ಸ್ವಾಮೀಜಿಯವ್ರ ಬಗ್ಗೆ ಏನು ಪದಬಳಕೆ ಮಾಡಿದ್ರು? ಎಲ್ರಿಗೂ ವಿಭೂತಿ ಕೊಡ್ತಾರೆ, ಆ ರೀತಿಯ ಲ್ಯಾಂಗ್ವೇಜ್ ಇದೆಯಲ್ಲ. ಹೌದು, ಯಾವುದೇ ಮಠಕ್ಕೆ ಹೋದಾಗ ಕ್ಷೇತ್ರಕ್ಕೆ ಹೋದಾಗ ಸ್ವಾಮೀಜಿಗಳ ಹತ್ರ ಅವರ ಪಕ್ಷದ ಮೇಲೆ ವ್ಯಾಮ ಯಾವ ಪಕ್ಷದ ಬಗ್ಗೆ ತೋರಿಸಲ್ಲ. ಯಾವುದೇ ಪಕ್ಷದ ಮುಖಂಡರುಗಳು ನಾಯಕರು ಹೋದಾಗ ಇಲ್ಲ ಮಠದ ಭಕ್ತರು ಹೋದಾಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ಆಶೀರ್ವಾದ ಮಾಡ್ತಾರೆ. ಅದು ಕಾಂಗ್ರೆಸ್ ಅಂತಲ್ಲ, ಬಿ ಜೆ ಪಿ ಅಂತಲ್ಲ, ದಳ ಅಂತಲ್ಲ, ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥದ್ದು ಅವ್ರದ್ದು. ಅದರಿಂದ ಅವರು ನಮ್ಮನ್ನು ಭೇಟಿ ಮಾಡಿದ್ರು ಅಂತೇಳಿ ಪರಮಪೂಜ್ಯ ಸ್ವಾಮೀಜಿಯವ್ರ ಬಗ್ಗೆನೆ ಅವರ ಕೆಲವು ಮಾತುಗಳೇನಿದೆಯಲ್ಲ ಆ ಹಿಡಿತ ಕಳ್ಕೊತಾ ಇದ್ದಾರೆ. ಸಮಾಜದ ಪರಮಪೂಜ್ಯ ಸ್ವಾಮೀಜಿಯವರು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಸ್ವಾಮೀಜಿಗಳ ಹತ್ರಕ್ಕೆ ಹೋಗಿ ಆಶೀರ್ವಾದ ಪಡೀತಕ್ಕಂಥ ಸರ್ವೇ ಸಾಮಾನ್ಯ. ನಾವು ಕ್ಷೇತ್ರಕ್ಕೆ ಹೋಗಿ ಪರಮಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡಲಿಕ್ಕೆ ಹೋಗಿದ್ದೆ ಒಂದು ಕುಮಾರಸ್ವಾಮಿ ಅವರು ನೇರಾನೇರವಾಗಿ ಯಾಕೋ ಡಿ ಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಮಾತಿನ ಮುಖಾಂತರವಾಗಿ ಸವಾಲೆಸೆಯುವ ರೀತಿ ಕಾಣಿಸ್ತಾ ಇರುವಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಮಾತಿನ ಭರಾಟೆ, ಆ ಒಂದು ವಾಗ್ವಾದ ಎಲ್ಲವೂ ಕೂಡ ಜನರ ಮುಂದೆ ಇದೆ. ಹಣದಿಂದ ಮಂಡ್ಯ ಜನರನ್ನ ಡಿ ಕೆ ಶಿವಕುಮಾರ್ ಅವರು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ನನ್ನನ್ನು ಡಿ ಕೆ ಶಿವಕುಮಾರ್ ಅವರು ಸೋಲಿಸ್ತಾರಾ ಎನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದ ತಕ್ಷಣ ಜನರ ಮನಸ್ಸು ಬದಲಾಗಲ್ಲ ಎನ್ನುವ ಮುಖಾಂತರವಾಗಿ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡೋಣ ಇದೆಲ್ಲಿವರೆಗೂ ಕಾದು ಹೋಗುತ್ತೆ. ಯಾಕಂದ್ರೆ ಎಲೆಕ್ಷನ್ ಅಂದ ತಕ್ಷಣ ಜನರ ಮನಸ್ಸು ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಬದಲಾವಣೆ ಅನ್ನೋದು ಜನರು ಕೂಡ ಬಯಸ್ತಾ ಇದ್ದಾರೆ. ಈ ಬಾರಿ ಮಂಡ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಹೈ ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದನ್ನು